ತುಂಬಾ ಖುಷಿ ಆಗ್ತದೆ, ಜನ ಎಲ್ಲ ನಗ್ತಾ ಇದಾರೆ. ಸೊ ಅವರಿಗೆ ಮನೋರಂಜನೆ ಕೊಡೋದು ನಮ್ಮ ಉದ್ದೇಶ ಆಗಿತ್ತು. ಸೊ ಅದು ಈಡೇರಿದೆ ಅಂತ ಅನಿಸ್ತಾ ಇದೆ. ನನಗೆ ನಿನ್ನೆ ರಿಲೀಸ್ ಆಗಿತ್ತು ಥಿಯೇಟರ್ ಜೊತೆ, ಅದೊಂಥರ ಖುಷಿ ಇರುತ್ತೆ. ಮತ್ತೆ ನಿಮ್ ಪಾತ್ರ ನೋಡಿದಾಗ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನೇನ್ ಪ್ಲಾನ್ಸ್? ಇಲ್ಲ, ನೆಕ್ಸ್ಟ್ ಅದೇ ಮೈಸೂರು ಮತ್ತೆ ಶಿವಮೊಗ್ಗ ಎಲ್ಲ ಹೋಗಿ ಜನಗಳ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಣ. ಯಾಕಂದ್ರೆ ಒಂದು ಒಳ್ಳೆ ಚಿತ್ರ ಬಂದಾಗ ಜನಗಳಿಗೆ ಅದು ತಲುಪಿಸುವಂತ ಪ್ರಯತ್ನ ಮಾಡ್ಬೇಕು ನಾವು. ಈಗ ಎಲ್ಲರೂ ಜನ ಬರ್ತಿದ್ದಾರೆ, ಪೇಪರ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ಎಲ್ಲ ಪ್ರೆಸ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಜನ ಬರಕ್ ಶುರು ಮಾಡಿದ್ದಾರೆ, ನೋಡಕ್ ಶುರು ಮಾಡ್ತಿದ್ದಾರೆ. ಇವತ್ತು ಎಲ್ಲ ನಿನ್ನೆ ಎಲ್ಲ ಫುಲ್ ಆಗಿತ್ತು, ಇವತ್ತು ಫುಲ್ ಆಗ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ, ಜನ ನೋಡ್ಬೇಕಿದ್ದಾರೆ ಸಿನಿಮಾ ಅಂತ ನಮ್ಗೆ. ಇದು ಒಂದೇ ಮೂವಿ ಅಲ್ಲದೆ ನಿನ್ನೆ ಇನ್ನು ಬೇರೆ ಹಲವಾರು ಮೂವಿಗಳು ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಟ್ಟಿಗೆ ಆಗಿರೋದ್ರಿಂದ ಏನಾದ್ರೂ ಲೈಕ್? ಅದೇ ಅದೊಂದೇ ಇಂಚು ಮೂರು ಪಿಕ್ಚರ್ ಆಗಿರಪ್ಪ, ಚೆನ್ನಾಗಿರ್ತಾಯಿತ್ತು, ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ಅಂತ. ಸೊ ಎಲ್ಲ ಪಿಕ್ಚರ್ ಹೋಗ್ತದೆ, ಶುಗರ್ಲೆಸ್ ಆಗಲಿ, ಗಾರ್ಗಿ ಆಗಲಿ, ಅಥವಾ ಇದು ಗಾರ್ಗಿ ಇಲ್ಲ ಅಲ್ಲ, ಶುಗರ್ಲೆಸ್ ನಮ್ಮ ಹುಡುಗರು, ಅದು ವಿಶ್ವದ ಒಂದು ಪಿಕ್ಚರು, ಅದು ಚೆನ್ನಾಗಿ ಹೋಗ್ತದೆ ಅಂತ ಕೇಳ್ಪಟ್ಟೆ, ಖುಷಿ ಆಯಿತು. ನಾವಿನ್ನು ನೋಡೋಕ್ಕಾಗಿಲ್ಲ. ಸೊ ನಮ್ಮ ಸಿನಿಮಾ ಎಲ್ಲ ಒಂದು ಹಂತಕ್ಕೆ ಬಂದಾಗ ನಾವು ಆ ಪಿಕ್ಚರ್ ನೋಡ್ತೀವಿ. ಎಲ್ಲ ನಮ್ದೇ ಅಲ್ಲ ಸಿನಿಮಾ. ಹೌದು ಹೌದು.